ಅಂತರ್ಯುದ್ಧದಲ್ಲಿ ಕೊತ ಕೊತ ಕುದಿಯುತ್ತಿದೆ ಬಿಜೆಪಿ. ಮೊದಲ ಬಾರಿಗೆ ಕೆಲಸಕ್ಕೆ ಬರಲಿದೆ ಆರ್ಎಸ್ಎಸ್ ಲಾಠಿ. ಕಾಂಗ್ರೆಸ್ ಕಡೆಯಿಂದ ಬಿಜೆಪಿಗೆ ಐಡಿಯಾಗಳ ಗ್ಯಾರಂಟಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ಬಿಜೆಪಿಲಿ ಖಂಡಿತವಾಗಲೂ ಯಾವುದು ಸರಿ ಇಲ್ಲ ಅಥವಾ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಬಿಜೆಪಿಯಲ್ಲಿ ನಾಯಕರುಗಳು ತಮ್ಮ ವಿರುದ್ಧ ತಾವೇ, ತಮ್ಮ ಪಕ್ಷಗಳ ವಿರುದ್ಧ, ತಮ್ಮ ಪಕ್ಷದ ಮುಖಂಡರುಗಳ ವಿರುದ್ಧ ತಾವುಗಳೇ ನಾಲಿಗೆಯನ್ನು ಹಾರಿಬಿಡ್ತಿದ್ದಾರೆ. ಸೋಲಿನ ಫ್ರಸ್ಟ್ರೇಷನಲ್ಲಿ ಇರುವಂಥವರು ಸೋಲಿನ ಹತಾಶೆಯಿಂದ ಹೊರಬರೋಕೆ, ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಿತ್ತು. ಎಲ್ಲವನ ಕಡೆ ಈಶ್ವರಪ್ಪನಂಥವ ಹಿರಿಯ ನಾಯಕರೇ ಕಾಂಗ್ರೆಸ್ಸಿಂದ ಬಂದಿದ್ರಲ್ಲ, ಅವ್ರಗಳಿಂದ ಒಂಚೂರು ಪಕ್ಷ ಶಿಸ್ತನ್ನು ಕಳ್ಕೊಂಡಿದೆ ಅಂದರು. ರೇಣುಕಾಚಾರ್ಯರಂಥ ಅನುಭವಿ ಜನಪ್ರತಿನಿಧಿಯೇ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಟಲ್ಲ ಅಂತ ಹೇಳಿದ್ರು. ಮುರುಗೇಶ್ ನಿರಾಣಿ ಅಂತ ಮಾಜಿ ಸಚಿವರೇ ಹಾಲಿ ಶಾಸಕರಾಗಿರುವ ಯತ್ನಾಳ್ ವಿರುದ್ಧ ಅವ್ರು ಏನು ಕೊಟ್ಟಿದ್ರು ಅದಕ್ಕೆ ಕೌಂಟರ್ಗಳು ಕೊಡೋಕೆ ಶುರು ಮಾಡಿದ್ರು. ಪ್ರತಾಪ್ ಸಿಂಹ ಅನ್ನೋ ಯುವ ಸಂಸದ ಮಾಜಿ ಸಿ ಎಂ ಒಬ್ಬರ ವಿರುದ್ಧವೇ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡಿದ್ರೇನೋ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅವರೆಲ್ಲೂ ಕೂಡ ಬೊಮ್ಮಾಯಿ ಅವರ ಹೆಸರು ಹೇಳಿರಲಿಲ್ಲ, ಆದರೆ ಬೊಮ್ಮಾಯಿ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ನ ಗ್ಯಾರಂಟಿ ವಿರುದ್ಧ ಗುಡುಗಬೇಕಾದವರು ತಮ್ಮಲ್ಲಿ ತಾವೇ ಗುಡುಗಾಡ್ತಾವ್ರೆ. ಆದರೆ ಕಾಮಿಡಿ ಇದೊಂಥರ ದೊಂಬರಾಟ ಆಗ್ಬಿಟ್ಟೈತೆ. ಬಿಜೆಪಿ ನಾಟಕ, ಬಿಜೆಪಿ ಅಂತರ್ಯುದ್ಧಗಳು, ಇದು ಕಾಂಗ್ರೆಸ್ಗೊಂದು ರೀತಿ ಕಾಮಿಡಿ. ಫಸ್ಟ್ ಟೈಮ್ ಆರ್ಎಸ್ಎಸ್ನ ಲಾಠಿ ಕೆಲಸಕ್ಕೆ ಬರೋಂಗೆ ಕಾಣಿಸ್ತಾ ಐತೆ ಅಂತ ವ್ಯಂಗ್ಯವಾಗಿ ಟ್ವೀಟ್ ಮಾಡಿರೋದು. ಆರ್ಎಸ್ಎಸ್ ಸಂಘ ಪರಿವಾರದ ಲಾಠಿ ಮೊದಲ ಬಾರಿಗೆ ಕೆಲಸಕ್ಕೆ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಸದ್ಯದ ಸ್ಥಿತಿಯಲ್ಲಿ ಬಿಜೆಪಿಗರ ಕೈಗೆ ಅದನ್ನು ಕೊಟ್ಟರೆ ಬಡದಾಡ್ಕೊಳ್ಳೋರು ಬಡದಾಡ್ಕೊಳ್ತಾರೆ, ಆರಾಮ್ಸೆ ಕೆಲಸಕ್ಕೆ ಬರುತ್ತೆ. ಆ ಲಾಠಿ ಕೆಲಸಕ್ಕೆ ಬರೋದು ಬಿಜೆಪಿಯಲ್ಲಿ ಬಿಜೆಪಿಯವರೇ ತಮ್ಮ ವಿರುದ್ಧ ತಾವುಗಳೇ ಬಡದಾಡ್ಕೊಳ್ಳೋಕ್ಕೆ. ಹೀಗಾಗಿ ಫಸ್ಟ್ ಟೈಮು ಆರ್ಎಸ್ಎಸ್ನ ಲಾಠಿ ಕೆಲಸಕ್ಕೆ ಬರ್ತಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಆ ನಂತರದಲ್ಲಿ ಆ ಒಡೆದಾಡ್ಕೊಂಡು ಬಡದಾಡ್ಕೊಂಡ ಮೇಲೆ ಯಾರು ಬದುಕುಳಿತಾರಲ್ಲ, ಅವ್ರುಗಳು ಬೇಕಾದ್ರೆ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೋ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋ ಬೇಕಾದ್ರೆ ಫೈಟ್ ಮಾಡ್ಬೋದು. ಯಾಕೆಂದರೆ ಈಗ ಇರೋಬರವ್ರಲ್ಲ ಹೆಸರು ಹೇಳ್ತಾವ್ರೆ, ಕಾಂಪಿಟೇಷನ್ ಜಾಸ್ತಿ ಆಗೈತೆ, ಕಿತ್ತಾಡ್ಕೊಳ್ಳೋರು ಜಾಸ್ತಿ ಆಗವ್ರೆ. ಹೀಗಾಗಿ ಆರ್ಎಸ್ಎಸ್ನ ಲಾಠಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಲಸಕ್ಕೆ ಬರುತ್ತೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ಸು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ, ಈ ಚುನಾವಣೆಗೆ ಮೊದಲು ಅಷ್ಟೇ, ಚುನಾವಣೆ ನಂತರದಲ್ಲಷ್ಟೇ. ಬಟ್ ಬಿಜೆಪಿಯಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಇದೆ ಒಳಜಗಳ. ಈ ಎಲ್ಲ ಒಳಜಗಳನ್ನು ಸರಿಪಡಿಸ್ಕೊಂಡು ಬಿಜೆಪಿ ಹೇಗೆ ಕಂಬ್ಯಾಕ್ ಮಾಡುತ್ತೆ ಲೋಕಸಭಾ ಚುನಾವಣೆಗೆ ಅನ್ನೋದು ಯಕ್ಷ ಪ್ರಶ್ನೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ಹೆಚ್ಚಿನ ಸ್ಥಾನ ಸಿಗ್ಬೋದು ಯಾವ ಪಕ್ಷಕ್ಕೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.